नमस्कार फ्रेंड्स, नान प्रकाश पेरला एस पी किचन स्वागत। इवत मूडे कोट्टिगे हेगे तोरिस्तेने। अदक्किंत मोदलु श्री कृष्ण जन्माष्टमी शुभाशयगळु एल्लरिगू। मूडे कोट्टिगे नोडु, फस्टिगे बाळेले कडिबेकु, बाळेले कडेदु अदन्न बाळिसबेकु। अदक्किंत मोदलु उद्दन्न नेने हाकबेकु। ನಾನು ಅದಕ್ಕೆ ಮಿಕ್ಸಿಗೆ ಅಕ್ಕಿ ಅಂದರೆ ಅಕ್ಕಿ ರವೆನ ಯೂಸ್ ಮಾಡ್ತಾಯಿದ್ದೇನೆ। ಆಮೇಲೆ ಉದ್ದಿನ ಹಿಟ್ಟಿನ ಜೊತೆ ಅಕ್ಕಿ ರವೆನ ಮಿಕ್ಸ್ ಮಾಡಿ 5-6 ಗಂಟೆ ಹೊತ್ತು ಹುಳಿ ಬರಲಿಕ್ಕೆ ಇಡೋದು। ಆಮೇಲೆ ಇಡ್ಲಿ ಪಾತ್ರೆಯಲ್ಲಿ ಈ ಬಾಳೆಲೆ ಮೂಡೆ ಕಟ್ಟುತ್ತೇವಲ್ಲ ಅದರೊಳಗೆ ಹಾಕಿ ಬೇಯಿಸುವಂಥದ್ದು ನೋಡುವ। ಅದರ ಜೊತೆ ಮೆಂತ್ಯ ಸಾರು, ಹಾಗೆ ಬಾಳೆಹಣ್ಣು ರಸಾಯನ ಕೂಡ ಇದೆ, ಹೇಗೆ ಮಾಡೋದು ನೋಡುವ। ಸೂಪರ್ ಆಗಿರ್ತದೆ ನೋಡುವ, ನಾನು ಮಾಡಿ ತೋರಿಸ್ತೇನೆ ಯಾವ ಥರ ಅಂತ। ನಾನು ಒಂದು 2.5 ಗ್ಲಾಸ್ ಆಗುವಷ್ಟು ಉದ್ದು ನೆನೆ ಹಾಕ್ತಾ ಇದ್ದೇನೆ। ಒಂದು 3 ಗಂಟೆ ಹೊತ್ತು ನೆನೆಬೇಕು। ನೋಡಿ ಫ್ರೆಂಡ್ಸ್, ಮೂಡೆಗೆ ನಾನು ಬಾಳೆಲೆ ಕಡಿತಾ ಇದ್ದೇನೆ। ಅಂದರೆ ಒಂದು 5-6 ಮೂಡೆ ಅಷ್ಟಾಗಬೇಕು। ಇಂಥ ಅಗಲ ಇರುವ ಬಾಳೆ ಆಗಬೇಕು। ನಾನು ಇಷ್ಟು ದೊಡ್ಡಕ್ಕೆ ಕಟ್ ಮಾಡ್ತಾ ಇದ್ದೇನೆ। ಇದನ್ನು ಇನ್ನು ಬೆಂಕಿಯಲ್ಲಿ ಬಾಡಿಸಬೇಕು। ನೋಡಿ ಫ್ರೆಂಡ್ಸ್, ಬಾಳೆಲೆಯನ್ನು ಈ ಥರ ಬಾಡಿಸ್ಕೊಂಡ್ರೆ ಆಯಿತು, ಇಲ್ಲಾಂದರೆ ಮೂಡೆ ಕಟ್ಟಲಿಕ್ಕೆ ಬರೋದಿಲ್ಲ, ಬಾಳೆ ಹರಿದು ಹೋಗ್ತದೆ। ಬಾಳೆಲೆಯನ್ನು ಈಗ ಚೆಂದ ಬರೆಸಬೇಕು ಎರಡು ಸೈಡ್ ಕೂಡ। ನೋಡಿ ಫ್ರೆಂಡ್ಸ್, ನಾನು ಬಾಳೆನ ಹೇಗೆ ಮೂಡೆ ಕಟ್ಟೋದು ಅಂತ ತೋರಿಸ್ತೇನೆ। ನೋಡಿ, ಈ ಥರ ಬಾಳೆ ತಗೊಂಡು ಹೀಗೆ ಸುಂದಿದ್ರೆ ಆಯಿತು। ಈ ಥರ ಆಮೇಲೆ ಇಲ್ಲಿ ಒಂದು ಕಟ್ಟ ಹಾಕುವಂಥದ್ದು। ಸರಿ, ಇಲ್ಲಿ ಕಟ್ಟ ಹಾಕಿದ್ರೆ ಆಯ್ತದೆ। ಈ ಥರ ಇನ್ನು ಇಲ್ಲಿಗೆ ಹಿಟ್ಟನ್ನು ಎರಿಯುವಂಥದ್ದು, ಹಿಟ್ಟನ್ನು ಎರೆದು ಬೇಯಲಿಕ್ಕೆ ಇಡೋದು ಮೂಡೆ ಈ ಥರ ಕಟ್ಟು। ನೋಡಿ, ನಾನು ಇನ್ನೊಂದು ಕಟ್ಟಿ ತೋರಿಸ್ತೇನೆ ಯಾವ ಥರ ಅಂತ। ಅರ್ಧ ಬಾಳೆಯಲ್ಲೆಲ್ಲ ಆಗೋದಿಲ್ಲ, ಅರ್ಧ ಬಾಳೆಯನ್ನು ಕಟ್ಟಿದರೆ ಅದು ನಾವು ಅದರೊಳಗೆ ಹಿಟ್ಟು ತುಂಬಿಸುವಾಗ ಎಲ್ಲ ಚೆಲ್ತದೆ ಅದು ಹೊರಗೆ। ಈ ಥರ ಕಟ್ಟಿದರೆ ಆಯ್ತು ನೋಡಿ, ಈ ಥರ ಕಟ್ಟಿದರೆ ಆಯ್ತು। ನೋಡಿ ಫ್ರೆಂಡ್ಸ್, ಉದ್ದು ಒಂದು 4 ಗಂಟೆ ಹತ್ತಾಯ್ತು ನಾನು ನೀರಲ್ಲಿ ನೆನೆ ಹಾಕಿ। ನಾನು ಗ್ರೈಂಡರಲ್ಲಿ ರುಬ್ಬುತ್ತಾ ಇದ್ದೇನೆ।
ಜಾಸ್ತಿ ನೀರು ಹಾಕೋದು ಬೇಡ ರುಬ್ಬುವಾಗ, ಗಟ್ಟಿಗೆ ರುಬ್ಬಿಕೊಂಡ್ರೆ ಆಯಿತು. ಆಮೇಲೆ ನೀರು ಬೇಕಿದ್ರೆ ಆಮೇಲೆ ಸೇರಿಸ್ಕೊಂಡ್ರೆ ಆಯಿತು. ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ, ಜಾಸ್ತಿ ಹಾಕೋದಿಲ್ಲ. ರುಚಿಗೆ ಬೇಕಾದಷ್ಟು ಉಪ್ಪು ಈಗಲೇ ಹಾಕ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಉಪ್ಪೆಲ್ಲ ಸಣ್ಣ ಆಗಿದೆ. ನಾನು ಇವಾಗ ತೆಗಿತಾ ಇದ್ದೇನೆ, ಗ್ರೈಂಡರ್ ಆಫ್ ಮಾಡ್ತೇನೆ. ಸ್ವಲ್ಪ ನೀರು ಹಾಕಿ ಗ್ರೈಂಡರ್ ತೊಳೆದ ನೀರನ್ನು ಸ್ವಲ್ಪ ಸೇರಿಸ್ತಾ ಇದ್ದೇನೆ, ದಪ್ಪದ ನೀರನ್ನು. ಉದ್ದಿನ ಹಿಟ್ಟು ರೆಡಿ ಆಗಿದೆ. ಇದೊಂದು ಅಂದರೆ 2.5 ಗ್ಲಾಸು ಉದ್ದು ಹಾಕಿರೋದು, ಅದಕ್ಕೆ ಸರಿ ಡಬ್ಬಲ್ ಅಂದರೆ ಒಂದು 5 ಗ್ಲಾಸು ರವೆನ ಹಾಕ್ತಾ ಇದ್ದೇನೆ. ನೋಡಿ ಅದು ತುಂಬ ಹಳತಾದರೆ ಹುಳ ಆಗಿರ್ತದೆ, ನಾವು ಅಂಗಡೀಲಿ ತೆಗೆಯುವಾಗ ನೋಡ್ಕೊಳ್ಬೇಕು. ನೋಡಿ ಇದು 28/2021 ಅಂದರೆ ಫಸ್ಟು ಇವಾಗ ತಯಾರಾದಷ್ಟು. ನಾನೊಂದು 5 ಗ್ಲಾಸ್ ಆಗುವಷ್ಟು ಒಂದು 1/2 ಗಂಟೆ ಹೊತ್ತು ನೀರಲ್ಲಿ ನೆನೆ ಹಾಕ್ತೇನೆ. ಆಮೇಲೆ ಉದ್ದಿನ ಹಿಟ್ಟನ್ನು ಮಿಕ್ಸ್ ಮಾಡೋದು ಇದಕ್ಕೆ. ಇಡ್ಲಿ ರವೆ ಅಂದರೆ ಇದು ಅಕ್ಕಿಯದ್ದು, ಇದು ಅಂದರೆ ರವೆ ಅಲ್ಲ, ಅಕ್ಕಿ ರವೆ ಇದು. ನಾನು ಇದನ್ನು ನೆನೆ ಹಾಕ್ತೇನೆ, ಒಂದು 10 ನಿಮಿಷ ಆಗುತ್ತೆ. ಒಂದು 10 ನಿಮಿಷ ಬಿಡುವರೆಗೆ. ಆಮೇಲೆ ಜಾಸ್ತಿಯ ನೀರನ್ನು ತೆಗೆದ್ರೆ ಆಯಿತು, ಮೇಲಿಂದ ಜಾಸ್ತಿಯ ನೀರನ್ನು ತೆಗೆದು ಆಮೇಲೆ ಉದ್ದಿನ ಹಿಟ್ಟಿನ ಜೊತೆ ಮಿಕ್ಸ್ ಮಾಡೋದು 10 ನಿಮಿಷ ಬಿಡುವಾಗ. ನೋಡಿ ಫ್ರೆಂಡ್ಸ್, 10 ನಿಮಿಷ ಆಯಿತು. ನಾನು ಇದು ಇಡ್ಲಿ ರವನ ನೆನೆ ಹಾಕಿ ನಾನು ಜಾಸ್ತಿ ನೀರನ್ನು ತೆಗಿತಾ ಇದ್ದೇನೆ. ನಾನು ಈ ಅಕ್ಕಿ ರವೆನ ಉದ್ದಿನ ಹಿಟ್ಟು ಜೊತೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಮಿಕ್ಸ್ ಮಾಡಿ ಒಂದು 5 ಗಂಟೆ ಹೊತ್ತು ಬಿಡುವ, ಹುಳಿ ಬರಬೇಕಲ್ಲ. ಐದು ಗಂಟೆ ಕಲಿತ ನಂತರ ಆಮೇಲೆ ಮೂಡೆಗೆ ಎದ್ದು ಬೇಯಿಸುವಂಥದ್ದು. ನಾನು ಇದನ್ನು ಮುಚ್ಚಿ ಇಡ್ತಾ ಇದ್ದೇನೆ, ಒಂದು 5 ಗಂಟೆ ಹೊತ್ತು ಕಳೆದು ನಾವು ನೋಡುವ. ನೋಡಿ ಫ್ರೆಂಡ್ಸ್, ನಾನೊಂದು 8 ಗಂಟೆ ಹೊತ್ತಾಯಿತು, ಹಿಟ್ಟೆಲ್ಲ ರುಬ್ಬಿಟ್ಟು ಒಂದು 8 ಗಂಟೆ ಹೊತ್ತಾಯಿತು.
ನೋಡಿ ಒಳ್ಳೆ ಮೆದುವಾಗಿದೆ, ಹೊಟ್ಟಿ ಬಂದಿದೆ. ಚಂದ ಈಗ ಮಿಕ್ಸ್ ಮಾಡಬೇಕು ನೋಡಿ. ಇದಕ್ಕೆ ನೀರು ಹಾಕುವ ಅಗತ್ಯ ಇಲ್ಲ, ಹೀಗೆ ಇದ್ದರೆ ಸಾಕು, ಹೀಗೆ ಹದಕ್ಕೆ ಇದ್ದರೆ ಸಾಕು. ಇದನ್ನು ಇವಾಗ ಮೂಡೆಯಲ್ಲಿ ಎರೆದು ನಾನು ಇಡ್ಲಿ ಪಾತ್ರೆಯಲ್ಲಿ ಬೇಯಲಿಕ್ಕೆ ಇಡ್ತೇನೆ. ನಾನು ಇಡ್ಲಿ ಪಾತ್ರೆ ತಗೊಂಡಿದ್ದೇನೆ, ಇಡ್ಲಿ ಪಾತ್ರೆಯಲ್ಲಿ ಬೇಯಲಿಕ್ಕೆ ಇಡುವಂಥದ್ದು ಮೂಡೆಯನ್ನು. ಅದಕ್ಕೆ ಈಗ ತಟ್ಟೆ ಇಟ್ಟು ನಾನು ಅದನ್ನು ಸ್ಟವ್ ಮೇಲೆ ಇಡ್ತಾ ಇದ್ದೇನೆ. ಇದು ನೀರು ಬಿಸಿಯಾಗುವಾಗ ನಾವು ಮೂಡೆಗೆಲ್ಲ ಹಿಟ್ಟನ್ನು ಎರೆದು ಬೇಯಲಿಕ್ಕಿಡುವ. ಫಸ್ಟಿಗೆ ಇದು ಬಿಸಿಯಾಗಲಿ. ನಾನು ಇಡ್ಲಿ ಪಾತ್ರೆ ಇಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್. ಮೂಡೆನೆಲ್ಲ ಫಸ್ಟಿಗೆ ಈ ನೀರಲ್ಲಿ ಒಮ್ಮೆ ತೊಳ್ಕೊಳ್ಳುವ. ನಾನು ಬಾಳೆಲೆಲ್ಲ ಒರೆಸಿಟ್ಟದ್ದು, ಆದರೆ ಒಮ್ಮೆ ಹೀಗೆ ತೊಳ್ಕೊಳ್ಳು ನೋಡಿ ಫ್ರೆಂಡ್ಸ್. ಮೂಡೆಗೆ ಈ ಥರ ಎರಿಯುವಂಥದ್ದು. ನೋಡಿ ಫ್ರೆಂಡ್ಸ್, ಮೂಡೆಲ್ಲ ಕಟ್ಟಿ ಆಯಿತು. ಇದನ್ನೊಂದು 35-40 ನಿಮಿಷ ಬೇಯಬೇಕು, ಆಮೇಲೆ ತೆಗೆದು ನೋಡುವ. ನಾನು ಮುಚ್ಚುತ್ತಾ ಇದ್ದೇನೆ. ಬೇಯುವಷ್ಟೊತ್ತಿಗೆ ಸಾಂಬಾರು ಎಲ್ಲ ಮಾಡುವ. ಸಾಂಬಾರು ಆಮೇಲೆ ಇದರ ಜೊತೆ ಇನ್ನೊಂದು ಬಾಳೆಹಣ್ಣು ರಸಾಯನ ಇದೆ ಮಾಡಲಿಕ್ಕೆ, ಅದು ಮಾಡುವ. ನಾನು ಒಂದು ತೆಂಗಿನಕಾಯಿನ ತುರಿತಾ ಇದ್ದೇನೆ, ಅಂದರೆ ಸಾಂಬಾರು ಮತ್ತು ರಸಾಯನಕ್ಕೆ ಎರಡಕ್ಕೂ ಆಗಬೇಕು. ಅಂದರೆ ನಾನು ಸಾಂಬಾರು ಮಾಡೋದಿಲ್ಲ, ಮೆಂತೆ ಸಾರು ಮಾಡ್ತೇನೆ. ಒಳ್ಳೆ ಟೇಸ್ಟಾಗಿರ್ತದೆ ಮೆಂತೆ ಸಾರು. ಈ ಮೂಡೆ ಕೊಟ್ಟಿಗೆ ಅಥವಾ ಇಡ್ಲಿಗೆ ಇಂಥದಕ್ಕೆಲ್ಲ ಮೆಂತೆ ಸಾರು ಸೂಪರ್ ಆಗಿರ್ತದೆ. ನಾನು ಮೆಂತೆ ಸಾರು ಮಾಡ್ತೇನೆ. ತೆಂಗಿನಕಾಯಿ ತುರಿದಾಯಿತು. ನಾನು ಫಸ್ಟಿಗೆ ಒಂದು ಮೆಂತೆ ಸಾರಿಗೆ ಬೇಕಾಗುವಂಥ ಮಸಾಲೆ ಅಂದರೆ ಅದಕ್ಕೆ ಮೆಣಸು ಮತ್ತು ಮೆಂತೆ ಕರಿಬೇವಿನ ಸೊಪ್ಪು ಅಷ್ಟೇ ಬೇಕಾಗುತ್ತೆ. ಅದನ್ನು ಫ್ರೈ ಮಾಡಿ ಇದರಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಅದಕ್ಕೆ ಹಾಕಿ ರುಬ್ಬುತ್ತೇನೆ. ಆಮೇಲೆ ಸ್ವಲ್ಪ ಇರೋದು ರಸಾಯನಕ್ಕಿರುವಂಥದ್ದು, ರುಬ್ಬಿ ತೆಂಗಿನಕಾಯಿ ಹಾಲು ತೆಗಿಬೇಕು. ನಾನು ಸ್ಟವ್ ಒರೆಸಿ ಈ ಬಣ್ಣಲನ್ನು ಇಡ್ತಾ ಇದ್ದೇನೆ. ಅಂದರೆ ಒಂದು ಸ್ವಲ್ಪ ಒಂದು 1/2 ಸ್ಪೂನ್ ಆಗುವಷ್ಟು ಮೆಂತೆ ಹಾಕ್ತಾ ಇದ್ದೇನೆ. ಅಂದರೆ ಜಾಸ್ತಿ ಮೆಂತೆ ಹಾಕಿದರೆ ಕಹಿ ಟೇಸ್ಟ್ ಬರ್ಬೋದು, ಈಗ ಜಾಸ್ತಿ ಬೇಡ. ಹಾಗೆ 1 ಸ್ಪೂನ್ ತೆಂಗಿನ ಎಣ್ಣೆ, 1-2 ಸ್ಪೂನ್ ಹಾಕ್ತಾ ಇದ್ದೇನೆ, ಸಣ್ಣ ಸ್ಪೂನ್ ಅದು.
ಆಮೇಲೆ ಅದಕ್ಕೊಂದು ಎರಡು ಮೂರು ಕುಮಟೆ ಮೆಣಸು, ಅದನ್ನು ಫ್ರೈ ಮಾಡುವ ನಾವು. ಇದಕ್ಕೆ ಕೊತ್ತಂಬರಿ ಬೇಕಿದ್ರೆ ಹಾಕುವುದು ಒಂದು ಎರಡು ಕಾಳು ಟೇಸ್ಟಿಗೆ ಪರಿಮಳಕ್ಕಾದರೆ. ನಾನು ಕೊತ್ತಂಬರಿ ಹಾಕುವುದಿಲ್ಲ, ಬರೀ ಮೆಂತ್ಯ ಮಾತ್ರ ಹಾಕಿದೆ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೇನೆ, ಸ್ವಲ್ಪ ಫ್ರೈ ಆಗಲಿ. ಒಂದು ಚಿಟಿಕೆ ಅರಸಿನ ಹಾಕ್ತೇನೆ. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಮೆಂತ್ಯ ಸಾರಿಗಿರುವ ಮಸಾಲೆ ರೆಡಿ ಆಗಿದೆ. ಇನ್ನು ತೆಂಗಿನಕಾಯಿ ಜೊತೆ ರುಬ್ಬೋದು. ಸ್ವಲ್ಪ ಹುಳಿ ಉಪ್ಪು ಬೆಲ್ಲ ಒಂದು ಸಣ್ಣ ತುಂಡು ಹಾಕಿದರೆ ಆಯಿತು. ಆಮೇಲೆ ಒಂದು ಒಗ್ಗರಣೆ, ತುಂಬ ಟೇಸ್ಟ್ ಇರ್ತದೆ ಮೆಂತ್ಯ ಸಾರು. ನಾನೊಂದು ಅರ್ಧ ತೆಂಗಿನಕಾಯಿ ತುರಿನ ರುಬ್ಬಿ ತೆಂಗಿನಕಾಯಿ ಹಾಲು ತೆಗಿತಾ ಇದ್ದೇನೆ, ಅಂದರೆ ಅದು ರಸಾಯನಕ್ಕೆ. ಒಂದು ಗ್ಲಾಸ್ ನೀರು ಹಾಕಿ ರುಬ್ಬುತ್ತಾ ಇದ್ದೇನೆ. ನೋಡಿ, ನಾನು ಒಂದು ಗ್ಲಾಸ್ ನೀರು ಹಾಕ್ತೇನೆ. ನೋಡಿ ಫ್ರೆಂಡ್ಸ್, ತೆಂಗಿನಕಾಯಿ ರುಬ್ಬಿ ಆಯಿತು, ಅದರ ಹಾಲು ತೆಗೆದುಕೊಳ್ಳೋಣ. ನಾನು ಸೆಕೆಂಡ್ ಕಾಯಿಯೆಲ್ಲ ತೆಗೆದು ಇಡ್ತೇನೆ, ಬೇಕಿದ್ರೆ ಸೇರಿಸುವ. ನೋಡಿ ಫ್ರೆಂಡ್ಸ್, ಇದು ಬೆಂದ ಸಾರಿಗೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಸಣ್ಣಕ್ಕೆ ರುಬ್ಬೋದು. ರುಬ್ಬಿ ಆಮೇಲೆ ಕುದಿಸೋದು. ಕುದಿಯುವಾಗ ಒಂದು ತುಂಡೆಲ್ಲ ಉಪ್ಪು, ರುಚಿಗೆ ಬೇಕಷ್ಟು ಉಪ್ಪು ಹಾಕೋದು. ಈಗ ನಾನು ರುಬ್ಬುವಾಗ ಒಂದು ಸಣ್ಣ ತುಂಡು ಹುಳಿ ಹಾಕ್ತಾ ಇದ್ದೇನೆ, ಹುಣಸೆ ಹುಳಿ. ಒಂದು ಸಣ್ಣ ತುಂಡು ಹುಣಸೆ ಹಾಕ್ತಾ ಇದ್ದೇನೆ. ಇದನ್ನು ಇವಾಗ ಸ್ವಲ್ಪ ನೀರು ಹಾಕಿ ರುಬ್ಬುವ. ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಇದು ಮೆಂತ್ಯ ಸಾರಿಗಿರೋದು, ರುಬ್ಬಿಯೆಲ್ಲ ಆಯಿತು. ದಪ್ಪ ಬೇಕಾದ್ರೆ ದಪ್ಪ ಮಾಡ್ಬೋದು, ಸ್ವಲ್ಪ ನೀರು ಜಾಸ್ತಿ ಬೇಕಾದ್ರೆ ನೀರು ಜಾಸ್ತಿ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ, ಅದರಲ್ಲಿ ಒಂದು ಮುಕ್ಕಾಲಿನಷ್ಟು ಮಾಡ್ತಾ ಇದ್ದೇನೆ. ನಾನು ಮೆಂತ್ಯ ಸಾರನ್ನು ಕುದಿಲಿಕ್ಕೆ ಇಡ್ತಾ ಇದ್ದೇನೆ, ಚೆಂದ ಕುದಿಬೇಕು. ನಾನು ಇದಕ್ಕೆ ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು ಸಣ್ಣ ತುಂಡು ಬೆಲ್ಲ ಹಾಕ್ತಾ ಇದ್ದೇನೆ. ಒಂದು ಸ್ಪೂನು ಉಪ್ಪು, ಒಂದು ತುಂಡು ಬೆಲ್ಲ. ಆಮೇಲೆ ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕುವ ಬೇಕಿದ್ರೆ. ಸ್ವಲ್ಪ ಕರಿಬೇವಿನ ಸೊಪ್ಪು ಈಗಲೇ ಹಾಕ್ತಾ ಇದ್ದೇನೆ ನಾನು. ಆಮೇಲೆ ಇನ್ನೊಂದು ಒಗ್ಗರಣೆ ಹಾಕಿದ್ರೆ ಆಯಿತು. ಸಾರು ರೆಡಿಯಾಗಿದೆ, ಮೆಂತ್ಯ ಸಾರು. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ಬಾಳೆಹಣ್ಣು ಸಿಪ್ಪೆಲ್ಲ ತೆಗಿಬೇಕು. ತೆಗೆದ ಆಮೇಲೆ ಸಣ್ಣಕ್ಕೆ ಅದನ್ನು ಕೊಚ್ಚುವಂಥದ್ದು, ಸಣ್ಣಕ್ಕೆ ಹಚ್ಚಿಕೊಳ್ಳೋದು. ನೋಡಿ, ಬಾಳೆಹಣ್ಣು ಈ ಥರ ಕೊಚ್ಚಿಕೊಂಡ್ರೆ ಆಯಿತು ಸಣ್ಣಕ್ಕೆ.
ಬೆಲ್ಲನ ಈ ಥರ ಸಣ್ಣಕ್ಕೆ ಚೂರಿಯಲ್ಲಿ ಈ ಥರ ತುರಿದು ಹಾಕಿದರೆ ಆಯಿತು. ಬೇಕಾದಷ್ಟು ಅಂದರೆ ಸಿಹಿ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಬೋದು, ನಾನು ಜಾಸ್ತಿ ಸಿಹಿ ಮಾಡೋದಿಲ್ಲ. ನೋಡಿ ಫ್ರೆಂಡ್ಸ್, ನಾನು ಬಾಳೆಹಣ್ಣು ಕೊಚ್ಚಿದ್ದಲ್ಲ ತೆಂಗಿನಕಾಯಿ ಅದರ ಜೊತೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಬಾಳೆಹಣ್ಣು ಮತ್ತು ಬೆಲ್ಲ ನಾನು ಸೆಕೆಂಡ್ ಕಾಯಲ್ಲಿ ಸ್ವಲ್ಪ ತೆಗೆದಿಟ್ಟಿದ್ದೆ, ಅದನ್ನು ಹಾಕ್ತಾ ಇದ್ದೇನೆ. ಬಾಳೆಹಣ್ಣು ರಸ ಏನು ರೆಡಿಯಾಗಿದೆ. ಇದಕ್ಕೆ ಬೇಕಿದ್ರೆ ಎಳ್ಳು ಹುರಿದು ಹಾಕ್ಬೋದು, ಆದರೆ ನಾನು ಎಳ್ಳು ಹಾಕ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ ನೋಡಿ ಬಾಳೆಹಣ್ಣು ರಸ. ಏನು ನೋಡಿ ಫ್ರೆಂಡ್ಸ್, ಮೂಡೆ ಕೊಟ್ಟಿಗೆ ಚೆಂದ ಬೆಂದಿರ್ತದೆ. ನಾನು ಸ್ಟವ್ ಆಫ್ ಮಾಡಿದೆ, ಒಂದು 35-40 ನಿಮಿಷ ಆಯಿತು ನಾನು ಸ್ಟವ್ ಮೇಲೆ ಇಟ್ಟು. ಇಲ್ಲ, ನಾವು ತೆಗೆದು ನೋಡುವ. ಒಂದು 10 ನಿಮಿಷ ಕಳೆದು ತೆಗೆಯುವ ಇದನ್ನು. ಮೂಡೆ ಕೊಟ್ಟಿಗೆ ಎಷ್ಟು ಸ್ಮೂತ್ ಆಗಿದೆ ನೋಡಿ. ಇನ್ನೊಂದು ಕಟ್ ಮಾಡುವ. ನೋಡಿ ಸೂಪರ್ ಆಗಿದೆ. ನೋಡಿ ಫ್ರೆಂಡ್ಸ್, ಮೂಡೆ ಕೊಟ್ಟಿಗೆ ಸೂಪರ್ ಆಗಿದೆ. ಹಾಗೆ ಅದಕ್ಕೆ ಬಾಳೆಹಣ್ಣು ರಸಾಯನ, ಇದು ಮೆಂತ್ಯ ಸಾರು, ತುಂಬ ಟೇಸ್ಟ್ ಇರ್ತದೆ. ಮೆಂತ್ಯ ಸಾರಿನ ಜೊತೆಗೂ ಟೇಸ್ಟ್ ಇರ್ತದೆ, ಹಾಗೆ ಬಾಳೆಹಣ್ಣು ರಸಾಯನ ಜೊತೆಗೂ ತುಂಬ ಟೇಸ್ಟ್ ಇರ್ತದೆ. ಓಕೆ ಫ್ರೆಂಡ್ಸ್, ಹಾಗೆ ಮೂಡೆ ಕೊಟ್ಟಿಗೆ ಅದರ ಜೊತೆ ಮೆಂತ್ಯ ಸಾರು ರಸಾಯನ, ಸೂಪರ್ ಟೇಸ್ಟ್ ಕೂಡ. ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ವಿಡಿಯೋ ಕೆಳಗೆ ಕಾಣುವ ರೆಡ್ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ, ಆಮೇಲೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋಲ್ಲಿ ಸಿಗ್ತೇನೆ. ಓಕೆ, ಬಾಯ್.